ಕರ್ನಾಟಕ ಎಸ್ ಎಲ್ ಸಿ ರಿಸಲ್ಟ್ಸ್ ಇಷ್ಟರಲ್ಲೇ ರಿಲೀಸ್ ಆಗಲಿದೆ ರಿಸಲ್ಟ್ ಡೇಟ್ ಯಾವಾಗ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಈ ಸರಿ ಎಸ್ ಎಲ್ ಸಿ ಎಕ್ಸಾಮ್ ಯಾರ್ಯಾರು ಬರ್ದಿದ್ರು ಅವ್ರದ್ದು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಅಂದ್ರೆ ಕನ್ನಡ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಎಲ್ಲಾ ಸಬ್ಜೆಕ್ಟ್ಸ್ ಎಕ್ಸಾಮಿನೇಷನ್ ಏನ್ ಬರ್ದಿದಿರಾ ಎಕ್ಸಾಮಿನೇಷನ್ ಇರುವ ಎಲ್ಲಾ ಪ್ರತಿಯೊಂದು ಕ್ವಶನ್ ಗುನು ಿ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಎವಲ್ಯೇಷನ್ ಅಂತಾನು ಕರಿಬಹುದು ಅಕ್ಕಿ ಆನ್ಸರ್ಸ್ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದ್ದಾರೆ ಅಕ್ಕಿ ಆನ್ಸರ್ಸ್ ನಿಮ್ಮ ಆನ್ಸರ್ ಪೇಪರ್ ಎಲ್ಯೂಯೇಷನ್ ಆಗುತ್ತೆ ಆ ಸ್ಕೀಮ್ ಆಫ್ ಎವಲ್ಯೇಷನ್ ನ ಏನಿದೆ ಅದನ್ನ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅಂದ್ರೆ ಕೆ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಲಾಗಿದೆ ಆ ಡೀಟೇಲ್ಸ್ ನ ನೀವು ಓಪನ್ ಮಾಡಿ ನೋಡ್ಕೊಳ್ಬಹುದು ನಿಮ್ಮ ಅಕ್ಕಿ ಆನ್ಸರ್ಸ್ ನ ಅಲ್ಲಿ ವೆರಿಫೈ ಮಾಡ್ಕೊಳ್ಬಹುದು ಇದೇ ಸ್ಕೀಮ್ ಆಫ್ ಎವ್ಯಾಲೇಷನ್ ಉಪಯೋಗ ಮಾಡಿಕೊಂಡು ನಮ್ಮ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಇದೇ ನಡೆದಿತ್ತು ಏಪ್ರಿಲ್ ಹದಿನೈದು ತಾರೀಕಿಂದ ಎವ್ಯಾಲಯೇಷನ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಎವಾಲೇಷನ್ ಸ್ಟಾರ್ಟ್ ಆದ್ಮೇಲೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ಮುಗಿಯೋದಕ್ಕೆ ಹಾಗಾಗಿ ಎಸ್ ಎಲ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟು ಮೇ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಂತೂ ಖಂಡಿತವಾಗಿ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ರಿಸಲ್ಟ್ ಡೇಟ್ ಏನಿದೆ ಅದನ್ನು ಸಹ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡ್ತಾರೆ ಇಂಥ ಡೇಟ್ಗೆ ಇಂಥ ಟೈಮ್ ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಆ ಡೇಟ್ ಮತ್ತೆ ಟೈಮ್ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಈ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಆ ಡೀಟೇಲ್ಸ್ ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ